ಟಗರು ಸಿದ್ದರಾಮಯ್ಯನವರಿಗೆ ಕೊಡೋದಕ್ಕೆ ತಂದಿದ್ದಾರೆ. ಎಲ್ಲಿಂದ ತಂದಿರಿ? ನಂದಂಬಳ್ಳಿ. ನಂದಂಬಳ್ಳಿ ಸರ್. ನಂದಂಬಳ್ಳಿ ಯಾರ್ದಿದ್ದು? ನಂದಂಬಳ್ಳಿ. ನೀವೇ ತಗೊಂಡ್ಬಂದಿದ್ದು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ, ಇವ್ರ ಹೆಸರು ನಾಗರಾಜ್ ಅಂತ. ಏನ್ ಸಾಹೇಬ್ರಿ ಕೊಡ್ತಿರೋದು? ನಮ್ಮ ಎಸ್ ಎನ್ ಸಾಹೇಬ್ರಿ ಅಂತ, ಎಸ್ ಎನ್ ನಾರಾಯಣ ಸ್ವಾಮಿ ಅವರಿಂದ ಅವ್ರು ಕೊಡೋಣ. ಈಗ ಸಿದ್ದರಾಮಯ್ಯನವರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದಾರಲ್ಲ, ಹೆಂಗೆ ಹೆಂಗಾಗ್ಬೋದು? ನೂರಕ್ಕೆ ನೂರು ಗೆಲ್ತಾರೆ ಸರ್. ನೂರು ಗೆಲ್ತಾರೆ. ಎಷ್ಟು ಓಟಲ್ಲಿ ಗೆಲ್ಲಿಸ್ತೀರಿ? 50,000 ಓಟಲ್ ಲೀಡ್ ಅಲ್ಲಿ ಗೆಲ್ತಾರೆ. ವರ್ತೂರ್ ಪ್ರಕಾಶ್ ಕೂಡ ಸ್ಟ್ರಾಂಗ್ ಇದಾರೆ ಅಂತ ಇಲ್ಲಿ. ಜೆಡಿಎಸ್ ಸ್ಟ್ರಾಂಗ್ ಇದೆಯಾ? ಜೆಡಿಎಸ್ ಅವೆಲ್ಲ ಇಲ್ಲಿ ಏನು ಸ್ಟ್ರಾಂಗ್ ಇಲ್ಲ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ 100% ಗೆಲ್ತಾರೆ. ನೂರು ಗೆಲ್ತಾರೆ. ಮುನಿಯಪ್ಪ ರಮೇಶ್ ಕುಮಾರ್ ಅವರೆಲ್ಲ ಸರಿಯಾಗಿ ಎಲ್ಲ ಇವಾಗ ಒಂದಾಗ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ 100% ವೀಕ್ಷಕರು. ಈಗ 2.5 ಗಂಟೆ ಆಗ್ತಾ ಇದೆ. ನಾನು ಟಮ್ಕ ಪ್ರದೇಶದಲ್ಲಿ ಇವತ್ತು ಪ್ರಜಾಧ್ವನಿ ಯಾತ್ರೆ ಕೋಲಾರದಲ್ಲಿ ನೀವು ವೇದಿಕೆಯನ್ನು ನೀವೀಗ ನೋಡಬಹುದು. ಡಿ ಕೆ ಶಿವಕುಮಾರ್ ಅವರು ಈಗ ಮಾತಾಡ್ತಾರೆ. ಅವರ ಪಕ್ಕದಲ್ಲೇ ಸಿದ್ದರಾಮಯ್ಯ, ಅವರ ಪಕ್ಕದಲ್ಲೇ ಸುರ್ಜೇವಾಲಾ, ಅವರ ಪಕ್ಕದಲ್ಲೇ ಎಸ್ ಸಿ ಮಹದೇವಪ್ಪ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಮೇಶ್ ಕುಮಾರ್ ಅವರಿದ್ದಾರೆ, ಆಮೇಲೆ ಮುನಿಯಪ್ಪ ಅವರಿದ್ದಾರೆ. ಹಾಗೂ ಬಹಳ ಮುಖ್ಯವಾಗಿದ್ದದ್ದು ಮುನಿಯಪ್ಪ ರಮೇಶ್ ಕುಮಾರ್ ಅವರು ಜೊತೆ ಆದ್ರೆ ಹೆಂಗಾಗುತ್ತೆ ಕಾಂಗ್ರೆಸ್ ಅಲ್ಲಿ? ಇಬ್ಬರು ಕೂಡ ವೇದಿಕೆಯಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತಂದಿರತಕ್ಕಂತ ಮತ್ತೆ ಚಿಕ್ಕಬಳ್ಳಾಪುರ ಶಿವಕುಮಾರ್ ಅವರು ಮಾತನಾಡುವುದಕ್ಕೆ ಮೊದಲು ಗಮನಿಸಬಹುದು, ಅವರಲ್ಲಿ ಒಂದು ಮನವಿ ಮಾಡತಕ್ಕಂತದ್ದು, ಇವತ್ತು ಫುಲ್ ಜನ ಕೋಲಾರ ಕ್ಷೇತ್ರದಿಂದ, ಆರು ಕ್ಷೇತ್ರದಿಂದ ಬಂದಿರತಕ್ಕಂತ ಸೋಲ್ಜರ್ಸ್ ನಿಮ್ಮ ಮುಂದೆ ಇದ್ದಾರೆ. ಇವರು ಬಂದಿರತಕ್ಕಂತದ್ದು ಸಿಪಾಹಿಗಳು, ಇವರೆಲ್ಲ ನಮ್ಮ ಕೋಲಾರ ಜಿಲ್ಲೆಯ ಸಿಪಾಹಿಗಳು, ಇವರೆಲ್ಲ ನಮ್ಮ ಕೋಲಾರ ಭಾಗದ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿದ್ದು ತೋರಿಸೋದಕ್ಕಾಗಿ ಬಂದಿರತಕ್ಕಂತದ್ದು ರಮೇಶ್ ಕುಮಾರ್ ಅವರು. ಕಾಂಗ್ರೆಸ್ ಪಕ್ಷದ ಶಕ್ತಿ ರಾಜ್ಯದಲ್ಲಿ ಎರಡು ಸತಿ ನಾವು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿರತಕ್ಕಂತ ಶಕ್ತಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂತ ಹೇಳ್ಬಿಟ್ಟು ತೋರ್ಸೋದಕ್ಕಾಗಿ ಬಂದಿರತಕ್ಕಂತದ್ದು. ಅದೇ ರೀತಿ ರಾಷ್ಟ್ರದಲ್ಲಿ ದೇವೇಗೌಡರಿಗೆ ಮುನಿಯಪ್ಪ ಪ್ರಧಾನಮಂತ್ರಿಯಾಗಿ ಮಾಡಬೇಕಾದ್ರೆ ಅದೇ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂತ ಹೇಳಿ ತಾವು ದಯವಿಟ್ಟು ಬಂದು ನಮ್ಮಲ್ಲಿ ಒಂದು ಸಂದೇಶವನ್ನು ಕೊಡಬೇಕು. ಕೋಲಾರ ಈಗ 4:15 ಕಾಂಗ್ರೆಸ್ನ ನಾಯಕರು ಊಟ ಮಾಡ್ತಿರೋದು ಈಗ 4:15. ಇದು ವಿ ಆರ್ ಸುದರ್ಶನ್ ಅವರ ಮನೆ. ವಿ ಆರ್ ಸುದರ್ಶನ್ ಅವರ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿ ಆರ್ ಸುದರ್ಶನ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ವಿ ಆರ್ ಸುದರ್ಶನ್ ಅವ್ರ ಹತ್ರ ನಾನು ಕೇಳ್ತೀನಿ ಯಾವೆಲ್ಲ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಕೋಲಾರದಲ್ಲಿ ಸಮಾವೇಶ ಆದ ನಂತರ ನೇರವಾಗಿ ಇಲ್ಲಿಗೆ ಬಂದಿದ್ದು. ಕೋಲಾರದ 79 ಕಿಲೋಮೀಟರ್ ಆಗಿದೆ ಚಿಕ್ಕಬಳ್ಳಾಪುರಕ್ಕೆ. ಈಗ ಊಟ ಮಾಡ್ತಾ ಇದ್ದಾರೆ. ನೀವು ನೋಡಿ ವೆಜ್ ನಾನ್ ವೆಜ್ ಎಲ್ಲ ಮಾಡಿದ್ದಾರೆ. ಇವ್ರು ಜಸ್ಟ್ ವೆಜ್ ತಗೋತಾ ಇದ್ದಾರೆ. ಇನ್ನು ಹೋಗ್ಬೇಕಷ್ಟೇ ಅವರು ಚಿಕ್ಕಬಳ್ಳಾಪುರಕ್ಕೆ. ವೀಕ್ಷಕರು, ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ, ಇದು ಕಾರ್ಯಕ್ರಮದ ಪ್ಲೇಸ್ ಅಲ್ಲ ಇದು, ಬಟ್ ಕ್ರೌಡ್ ಬಹುಶಃ ಕೋಲಾರಕ್ಕಿಂತ ಜಾಸ್ತಿ ಕ್ರೌಡ್ ಇಲ್ಲಿ ಕಾಣ್ತಾ ಇದೆ. ಬಟ್ ಇಲ್ಲಿ ಮೊದಲಿಗೆ ನಾವೇನು ಅಂದ್ಕೊಂಡ್ವಿ, ಇದು ಸಮಾರಂಭ ನಡೆಯುವಂಥ ಪ್ಲೇಸ್ ಅಂತೇಳಿ, ಬಟ್ ಅಲ್ಲ. ಶಿಡ್ಲಘಟ್ಟ ಕಾನ್ಫರೆನ್ಸಲ್ಲಿ ಯಾವ ರೀತಿ ಕ್ರೌಡ್, ಸುತ್ತಲೂ ಕ್ರೌಡ್ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮತ್ತು ಮುನಿಯಪ್ಪನವರು ಜೊತೆ ಜೊತೆಯ ಕೂತಿದ್ದಾರೆ.
ಚಿಕ್ಕಬಳ್ಳಾಪುರದ ಪ್ರಜಾಧ್ವನಿ ಸಮಾವೇಶ ಜನರ ಕ್ರೌಡ್ ನೀವು ನೋಡಬಹುದು. ವೀಕ್ಷಕರೇ, ಈಗ 6:30 ಸಂಜೆ 6:30 ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಗಮನಿಸಬೇಕು. ಎಲ್ಲರನ್ನು ಕೂಡ, ಎಂ ಬಿ ಪಾಟೀಲ್ ಇದ್ದಾರೆ, ಡಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ, ಚಂದ್ರಶೇಖರ್, ರಾಮಲಿಂಗಾರೆಡ್ಡಿ, ಉಗ್ರಪ್ಪ ಅವರು. ಈಗಷ್ಟೇ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕ್ರೌಡ್ ಯಾವ ರೀತಿ ಕ್ರೌಡ್ ಇದೆ ನೀವು ನೋಡಬಹುದು. ಇದು ಕ್ರೌಡ್, ಚಿಕ್ಕಬಳ್ಳಾಪುರ ಕ್ರೌಡ್, ಪ್ರಜಾಧ್ವನಿ ಚಿಕ್ಕಬಳ್ಳಾಪುರ ಕ್ರೌಡ್. 6:30 ಇದಾದ ನಂತರ ವಾಪಸ್ ಬೆಂಗಳೂರು. ಸರ್, ಇಷ್ಟು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ನೀವು ನೋಡಿದಿರಿ. ಈಗ ಕೋಲಾರದ ನಿಮ್ಮ ಪಾರ್ಟಿಸಿಪೇಷನ್ ಬಗ್ಗೆ ಯಾವ ರೀತಿ ಆತ್ಮವಿಶ್ವಾಸ ಮೂಡ್ತಾ ಇದೆ ಸರ್? ನನಗೆ ಆತ್ಮವಿಶ್ವಾಸ ಇರೋದ್ರಿಂದಲೇ ಅಲ್ಲಿ ನಿಂತ್ಕೋತೀನಿ ಅಂತ ತೀರ್ಮಾನ ಮಾಡಿರೋದು. ಸಬ್ಜೆಕ್ಟ್ ಅಪ್ರೂವಲ್ ಬೈ ದಿ ಹೈಕಮಾಂಡ್ ಹೇಳಿದ್ದೀನಿ, ಬಟ್ ಐ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ್ ಓನ್ಲಿ. ಓಕೆ, ಬಿಜೆಪಿ ಕೂಡ ಹೇಳ್ತಾ ಇತ್ತು ಇಲ್ಲ ಎರಡೆರಡು ಕಡೆ ನಿಲ್ತಾರೆ ಅಂತ. ಫಿಕ್ಸ್ ಆಯ್ತಾ ಸರ್, ಕೋಲಾರ್ ಓನ್ಲಿ, ಒಂದೇ ಕಡೆ? ಎಸ್ ಎಸ್, ಒಂದೇ ಕಡೆ. ಸರ್, ಒಂದು ಮತ್ತೊಂದು ಭಾಳ ಮುಖ್ಯವಾಗಿದ್ದದ್ದು, ಈಗ ಮುನಿಯಪ್ಪ ಮತ್ತು ಏನು ರಮೇಶ್ ಕುಮಾರ್ ಅವರ ಎರಡು ಇಬ್ಬರು ವೇದಿಕೆಯಲ್ಲಿದ್ದರು, ಒಂದು ಸಣ್ಣ ಇರುಸು ಮುರುಸಿತ್ತು, ಅದನ್ನು ಹೆಂಗೆ ಸರಿ ಮಾಡಿದ್ರಿ? ಏನು ಏನು ಮದ್ದು ಬಳಸಿದ್ರಿ? ಏನಿಲ್ಲ ಏನಿಲ್ಲ, ಈಗ ಎಲ್ಲ ಒಟ್ಟಾಗಿದ್ದೀವಿ. ಓಕೆ, ಬಿಜೆಪಿ ಸೋಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆ, ಆದ್ರಿಂದ ಇದು ನಮಗೆ ಬಹಳ ಪ್ರಮುಖವಾದಂತ ದೊಡ್ಡ ಸವಾಲು. ಓಕೆ, ಈ ಸವಾಲನ್ನ ಸ್ವೀಕಾರ ಮಾಡಿದ್ದೀವಿ ಬಿಜೆಪಿ ಸೋಲಿಸ್ಲಿಕ್ಕೆ. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ವರುಣದಂತದ್ದು ಮತ್ತೆ ಚಾಮುಂಡೇಶ್ವರಿ ಅಂತದ್ದು ಕೂಡ ಇಲ್ಲಿ ನಡೀಬಹುದು, ಒಂದು ರಾಜಕೀಯ ತಂತ್ರಗಾರಿಕೆಗಳು, ಅದನ್ನು ಯಾವ ರೀತಿ ಎದುರಿಸ್ತೀರಿ ಅಂತ ಸರ್? ಇಲ್ಲಿ ಏನೇ ತಂತ್ರಗಾರಿಕೆ ಮಾಡಿದ್ರು ಕೂಡ ನಾನು ಗೆದ್ದೇ ಗೆಲ್ತೀನಿ. ಬಾದಾಮಿಯಲ್ಲಿ ಕೂಡ ತಂತ್ರಗಾರಿಕೆ ಮಾಡಿದ್ರು, ಗೆಲ್ಲಿಲ್ವಲ್ಲಿ ಬಾದಾಮಿಯಲ್ಲೂ ತಂತ್ರಗಾರಿಕೆ ಮಾಡಿದ್ರು. ಅಲ್ಲಿ ಪಟ್ಟಣ ಶೆಟ್ಟಿಗೆ ಕೊಡಬೇಕಾಗಿತ್ತು ಟಿಕೆಟ್, ತಪ್ಪಿಸಿ ತಂತ್ರಗಾರಿಕೆ ಮಾಡಿ ರಾಮುಲು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಓಕೆ, ಆದ್ರೂ ಗೆದ್ದನಲ್ಲ ನಾನು. ಬಾದಾಮಿ ಮತ್ತು ವರುಣಾಕ್ಕೆ ಏನು ಸಮಾಧಾನ ಹೇಳ್ತೀರಿ ಸರ್? ಬಾದಾಮಿ ಮತ್ತು ಅವ್ರಿಗೆ ಹೇಳಿದ್ದೀನಿ ನಾನು, ನಾನು ದೂರ ಆಗಿರೋದ್ರಿಂದ ಹತ್ತಿರ ಇರೋ ಕಾನ್ಸ್ಟಿಟ್ಯೂನ್ಸಿ ನಿಲ್ತಿರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಓಕೆ, ಅದರಿಂದ ಅವರು ಪಾಪ ನನಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಅವ್ರು ನನ್ನ ಯಾವಾಗಲೂ ಕೂಡ ನೆನ್ಕೋತಾ ಇರ್ತಾರೆ. ಸರ್, ವರ್ತೂರ್ ಪ್ರಕಾಶ್ ನಿಮ್ಮ ಹಳೆಯ ಶಿಷ್ಯ, ಬಗ್ಗೆ ಮಾತಾಡೋಣ. ಇದನ್ನೆಲ್ಲ ಕೇಳಿಸಿಕೊಂಡಂಥ ಚಿಕ್ಕಬಳ್ಳಾಪುರದ ಮತ್ತು ಕೋಲಾರದ ಜನತೆ ಚುನಾವಣೆ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ ಅದು ಪ್ರಜಾತಂತ್ರದಲ್ಲಿ ಜನರಿಗೆ ಬಿಟ್ಟಂಥ ವಿಚಾರ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ ವಿಶೇಷವಾಗಿ ಜೋಡೆತ್ತುಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಬಹುಶಃ ಕಳೆದ ಎರಡು ದಶಕಗಳ ಅವಧಿಯಲ್ಲಿ, ಎರಡು ದಶಕಗಳ ಅಂದರೆ 2000 ಈಚೆಗೆ ಎಸ್ ಎಂ ಕೃಷ್ಣ ನಂತರದ ಕಾಲಾವಧಿಯಲ್ಲಿ ಕಾಂಗ್ರೆಸ್ ಇಷ್ಟೊಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಹೈ ವೋಲ್ಟೇಜ್ ಸ್ಪಿರಿಟ್ಟಿಂದ ಪ್ರಚಾರ ಮಾಡ್ತಾ ಇರುವಂಥದ್ದು ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇದೇ ಮೊದಲು ಅನಿಸುತ್ತೆ, ಅಂದರೆ ಎಸ್ ಎಂ ಕೃಷ್ಣ ಕಾಲಾವಧಿಯ ನಂತರ. ಬಟ್ ರಿಸಲ್ಟ್ ಡಿಸೈಡ್ ಮಾಡೋದು ಜನ, ಅದುವೇ ಪ್ರಜಾಪ್ರಭುತ್ವ. ಇದು ಈ ಹೊತ್ತಿನ ವಿಶೇಷ, ಕಾಂಗ್ರೆಸ್ ಜೋಡೆತ್ತುಗಳು, ಫಾಲೋ ದ ಲೀಡರ್ಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.